ರಸವಾದ ಅಥವಾ ರಸವಿಜ್ಞಾನ ಒಂದು ವಿದ್ಯೆ ಅಲ್ಲ. ಸುಮ್ಮನೆ ಇವುಗಳು ಪಾದರಸವನ್ನು ಪಾದರಸದಿಂದ ಇವುಗಳನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹಲವರು ವಾದಗಳನ್ನು ನನ್ನ ಹತ್ರ ಮಾಡ್ತಾರೆ. ಆ ವಾದಗಳಿಗೆ ಕೆಲವು ಪ್ರೂಫ್ಗಳನ್ನು ಇವತ್ತು ಕೊಡಬೇಕು ಅಂತ ನಾನಿದ್ದೀನಿ. ಏನು ಪ್ರೂಫ್ ಕೊಡ್ಬೋದು? ಪ್ರೂಫ್ಗಳಿಷ್ಟೇ. ಪಂಡಿತ್ ಕೃಷ್ಣಪಾಲ್ ಶರ್ಮಾ ಅಂತ ಒಬ್ರು ಇರ್ತಾರೆ, ಅವರು ನಮ್ಮ ಆಧುನಿಕ ಯುಗದಲ್ಲಿ ಯಾವುದನ್ನ ಚಿನ್ನವನ್ನು ಪಾದರಸದಿಂದ ಚಿನ್ನವನ್ನು ಮಾಡಿದರು. ಡೇಟ್ ಸಹ ಕೊಡ್ತೀನಿ, 27/5/1942 ಕೃಷ್ಣಪಾಲ್ ಶರ್ಮಾ, ಪಂಡಿತ್ ಕೃಷ್ಣಪಾಲ್ ಶರ್ಮಾ ಎಂಬುವರು ಪಾದರಸವನ್ನು ಪಾದರಸದಿಂದ ಚಿನ್ನವನ್ನು ಮಾಡಿಕೊಡ್ತಾರೆ. ಇದರ ಬಗ್ಗೆ ಪ್ರೂಫ್ ಈಗಲೂ ಇದೆ. ಇದರ ಬಗ್ಗೆ ನೀವು ಇಂಟರ್ನೆಟ್ಗಳಲ್ಲಿ ಹುಡುಕಿದ್ರೆ, ಪಂಡಿತ್ ಕೃಷ್ಣಪಾಲ್ ಶರ್ಮನ ಬಗ್ಗೆ ಹುಡುಕಿದ್ರೆ ಇಂಟರ್ನೆಟ್ಗಳಲ್ಲಿ ನಿಮಗೆ ಸಿಗ್ತದೆ. ಇನ್ನು ಅದೇ ಕೃಷ್ಣಪಾಲ್ ಶರ್ಮ ಗಾಂಧೀಜಿ ಜೊತೆಯಲ್ಲಿ, ಗಾಂಧೀಜಿಗೆ 1943 18 kg ಚಿನ್ನವನ್ನು ಮಾಡಿಕೊಡ್ತಾರೆ ಪಾದರಸದಿಂದ. ಇದ್ರ ಬಗ್ಗೂ ಹಲವು ಪ್ರೂಫ್ಗಳಿವೆ. ಅಲ್ಲಿ ಕೃಷ್ಣಪಾಲ್ ಶರ್ಮ ಕೊಟ್ಟಂತಹ ಗೋಲ್ಡ್ ಅನ್ನು ಅವರು ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ಅವರು ಯಾವುದಕ್ಕೆ, ಅವರಿಗೆ ಆಗಿನ ಕೆಲವು ಇದು ಬ್ರಿಟಿಷ್ ಜೊತೆ ಇರುವಂತಹ ನಮ್ಮ ಪ್ರಾಬ್ಲಮ್ಗಳಿಗೆ ಗಾಂಧೀಜಿ ಇದನ್ನು ಯೂಸ್ ಮಾಡ್ಕೊಳ್ತಾರೆ, ಈ ದುಡ್ಡನ್ನು ಯೂಸ್ ಮಾಡ್ಕೊಳ್ತಾರೆ. ಹಲವು ಕಡೆಗಳಲ್ಲಿ ಇವುಗಳ ಬಗ್ಗೆ ಹೇಳ್ತಾ ಬರ್ತಾರೆ, ಆದ್ರೆ ಜನಗಳು ಯಾರು ನಂಬೋದಿಲ್ಲ. ಇದೆಲ್ಲ ಸುಳ್ಳು, ಸುಮ್ಮನೆ ಇಂಥ ಒಂದು ಇದಿದೆ. ನಮ್ಮ ತಕ್ಷಶಿಲಾ ನಾಲಂದದಲ್ಲಿರ್ತದೆ ಒಂದು ಇನ್ಸ್ಟಿಟ್ಯೂಟ್, ನಮ್ಮ ಹಳೆಯ ಇನ್ಸ್ಟಿಟ್ಯೂಟ್ ಅಂತ ತಕ್ಷಶಿಲಾ ನಾಲಂದ, 3000 ವರ್ಷಗಳ ಹಿಂದಿನ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಅಲ್ಲಿ ರಸವಿದ್ಯೆ, ಮೆಟೀರಿಯಲ್ ಸ್ಟೇಟಸ್ ಅಂದ್ರೆ ನಾವು ಲೋಹಗಳಿಂದ ಏನೇನು ಮಾಡ್ಬೋದು, ಉಚ್ಚ ಲೋಹ ಯಾವುದು, ನೀಚ ಲೋಹ ಯಾವುದು, ಈ ಲೋಹಗಳಿಂದ ಏನೆಲ್ಲ ಮಾಡ್ಬೋದು, ನಾವು ಚಿನ್ನವನ್ನು ಮಾಡ್ಬೋದಾ ಮಾಡ್ಲಿಕ್ಕೆ ಆಗೋದಿಲ್ವ ಎಂಬುದರ ಬಗ್ಗೆ ಎಲ್ಲ ಕಲ್ತ್ಕೊಂಡು ಅಲ್ಲಿ ಎಲ್ಲ ವಿದ್ಯೆಗಳನ್ನು 64 ವಿದ್ಯೆಗಳನ್ನು ಕಲಿಸಿಕೊಳ್ತಾರೆ. ಮೋಸ್ಟ್ ಆಫ್ ಆಲ್ 18-19 ವರ್ಷ ಅಲ್ಲಿ ನಮ್ಮ ಮಾಸ್ಟರ್ ಡಿಗ್ರಿಗಳನ್ನು ಪಡೆದುಕೊಂಡೆ ಹೊರಗಡೆ ಬರ್ತಾ ಇದ್ರು ನಮ್ಮ ತಂತ್ರಜ್ಞರು, ಅಂದ್ರೆ ನಮ್ಮ ರಸ ವಿಜ್ಞಾನಿಗಳು ಅಂತ ಹೇಳಿದ್ರೆ ಗೋಲ್ಡನ್ ರಸವಿಜ್ಞಾನಿಗಳು. ಸೊ ಇನ್ನು ನಮ್ಮಲ್ಲಿ ಬರುವಂತಹ ಭೋಗರ್, ಭೋಗರ್ ಅಂದ್ರೆ ಅವರು ಅಷ್ಟೇ ನವಪಾಷಾಣಗಳಿಂದ ಒಂದು ವಿಗ್ರಹವನ್ನು ಮಾಡಿ ಅದಕ್ಕೆ ಪೂಜೆ ಮಾಡ್ತಾ ಅದರಿಂದ ಅದರಲ್ಲಿ ಹಾಕುವಂತ ರಸಗಳಿಂದ, ಅದರ ಮೇಲ್ಗಡೆ ಬರುವ ಹಾಕುವಂತ ರಸಗಳಿಂದ ಅವುಗಳನ್ನು ಕುಡಿದಾಗ ಮನುಷ್ಯನ ಕಾಯಿಲೆಗಳನ್ನು ವಾಸಿ ಮಾಡುವಂತ ಒಂದು ವಿಗ್ರಹ ಈಗಲೂ ಪಳನಿಯಲ್ಲಿದೆ. ತಮಿಳುನಾಡಿನ ಪಳನಿಯಲ್ಲಿ ಈಗಲೂ ಆ ವಿಗ್ರಹಗಳಿವೆ. ಆ ವಿಗ್ರಹಗಳ ಮೇಲೆ ಉಯ್ದಂತ ರಸಗಳಿಂದ ಕುಡಿದಾಗ ಅವುಗಳಿಂದ ಹಾಗೆ ಅದನ್ನೆಲ್ಲ ಈ ನವಪಾಷಾಣಗಳಿಂದ ಮಾಡುವಂತ ಕಲೆಯನ್ನು ಅವರು ಕಲಿತಿದ್ರು. ಅಷ್ಟೇ ಅಲ್ಲ, ನಮ್ಮ ವೇಮನ ಮಹರ್ಷಿ ಅಂದ್ರೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಬರ್ತಾ ಇದ್ರು, ಅವರು ಅಷ್ಟೇ ಇದರಿಂದ ಚಿನ್ನವನ್ನು ಮಾಡಿದ್ರು ಎಂಬುದಕ್ಕೆ ಹಲವಾರು ಪ್ರೂಫ್ಗಳಿವೆ. ಇನ್ನು ನಮ್ಮ ಮದಕರಿ ನಾಯಕರು, ಚಿತ್ರದುರ್ಗದ ಮದಕರಿ ನಾಯಕರು, ಅವರು ಸಹ ಚಿನ್ನವನ್ನು ಮಾಡ್ತಾ ಇದ್ರು ಅಂತ ಬರ್ತಾರೆ. ಮೊದಲು ಚಿನ್ನವನ್ನು ಲೋಹಗಳಿಂದ ಕನ್ವರ್ಟ್ ಮಾಡಿ ಚಿನ್ನವನ್ನು ಮಾಡ್ತಾ ಇದ್ರು. ಮತ್ತೆ ಮತ್ತೆ ಭೂಮಿ ಅಡಿಯಿಂದ ತೆಗಿಲಿಕ್ಕೆ ಶುರು ಮಾಡಿದ್ರು ಬಿಟ್ರೆ ಅದಕ್ಕಿಂತ ಮೊದಲು ಚಿನ್ನ ಎಲ್ಲೂ ಸಿಗ್ತಾ ಇರಲಿಲ್ಲ. ತುಂಬಾ 3000-4000 ವರ್ಷಗಳಿಂದ ಎಲ್ಲಿ ಚಿನ್ನ ಸಿಗ್ತಿತ್ತು? ಆದರೆ ನಮ್ಮ ವೇದ ಪುರಾಣಗಳಲ್ಲಿ ಅಥವಾ ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಚಿನ್ನದ ಬಗ್ಗೆ ಉಲ್ಲೇಖನೆ, ಹಾಗೆಲ್ಲ ಚಿನ್ನಗಳನ್ನು ನೆಲದಡಿಯಿಂದ ತೆಗಿತಾ ಇರಲಿಲ್ಲ. ಇವುಗಳನ್ನು ಗಿಡಮೂಲಿಕೆಗಳಿಂದ ಕಾಯಿಸಿ ಕುದಿಸಿ ಕಬ್ಬಿಣವೂ ಸಹ ಆಗ ಸಿಕ್ಕಿರಲಿಲ್ಲ. ಕಬ್ಬಿಣವೂ ಸಿಗ ತಾಮ್ರ ಇತ್ತು ಆಗಲೂ ಸಹ ಈ ತರ ಆ ಟೈಮಲ್ಲಿ. ಆದ್ರೆ ಈಗಿನ ಜನಗಳು ಅವುಗಳನ್ನೆಲ್ಲ ನಂಬುದಿಲ್ಲ. ಈ ವಿದ್ಯೆಯೇ ಇಲ್ಲ, ಇದು ಸುಮ್ಮನೆ ಹೇಳೋದು, ಯಾವುದೋ ಜ್ಯೋತಿಷವನ್ನು ಹೇಳದಂಗೆ ಇದನ್ನು ಹೇಳ್ತಾರೆ, ಪಾದರಸದಿಂದ ಇವುಗಳೆಲ್ಲ ನಡೆಯೋದಿಲ್ಲ, ಸುಮ್ಮನೆ ಹೇಳ್ತಾ ಇರೋದು ಹಂಗೆ. ಹಲವಾರು ವಿಜ್ಞಾನಿಗಳು, ಆಲ್ಕೆಮಿಸ್ಟ್ ಅಂತ ಹೇಳ್ತೀವಿ ನಮ್ಮ ಪಾಶ್ಚಾತ್ಯದ ಆಲ್ಕೆಮಿಸ್ಟ್, ತುಂಬಾ ಜನ ಚಿನ್ನವನ್ನು ಕನ್ವರ್ಟ್ ಮಾಡಿದಂತ, ಚಿನ್ನವನ್ನು ಕನ್ವರ್ಟ್ ಮಾಡಿದಂಥ ಕಲ್ಲುಗಳನ್ನ ಕೈಯಲ್ಲಿ ಇಟ್ಕೊಂಡು ನಡೆದಂತ ಕಥೆಗಳು, ಕಥೆಗಳಲ್ಲ ಅವೆಲ್ಲ ಒರಿಜಿನಲಿ ಸ್ಟೋರಿಗಳೇ ಇವೆ. ಭಾರತದಲ್ಲಿದ್ದಂಥ ಚಿನ್ನದ ರಾಶಿ ಎಷ್ಟಿತ್ತು ಅಂತ ಹೇಳಿದ್ರೆ ಬ್ರಿಟಿಷರು ಬೇಕಾದಷ್ಟು ದೋಚಿಕೊಂಡೋದ್ರು, ಮೊಘಲರು ದೋಚಿಕೊಂಡೋದ್ರು. ಯಾರು ದೋಚಿದ್ರು ಸಹ ನಮ್ಮಲ್ಲಿ ಚಿನ್ನವೇ ಮುಗಿದಿಲ್ಲ. ಇನ್ನೂ ಎಷ್ಟೋ ದೇವಸ್ಥಾನಗಳು, ಅನಂತ ಪದ್ಮನಾಭ ಕ್ಷೇತ್ರ ಕೇರಳದಲ್ಲಿದೆ, ಕೇರಳದಲ್ಲಿ ಈಗಲೂ ಸಹ ಅದರಲ್ಲಿ ಪಾರಂಪರಿಕವರಿಗೆ ಬೇಕಾದಷ್ಟು ಚಿನ್ನ ಗೋಲ್ಡ್ಗಳು ಈಗಲೂ ಇದೆ, ನಮಗೆ ಗೊತ್ತಿರ್ಬೋದು. ಇವುಗಳನ್ನೆಲ್ಲ ಅಲ್ಲಿ ಸಂಗ್ರಹಿಸಿರ್ತೀವಿ. ಅವತ್ತು ನಾಣ್ಯ ಬೇಕು ಅಂದ್ರೆ ಅಥವಾ ನಾಣ್ಯಗಳೆಲ್ಲ ಚಿನ್ನದಲ್ಲೇ ಚಲಾವಣೆ ಆಗುವಂತ ನಾಣ್ಯಗಳಿದ್ದವು, ಅವತ್ತೆಲ್ಲ ನಾಣ್ಯಗಳೆಲ್ಲ ಚಿನ್ನದಲ್ಲೇ ಚಲಾವಣೆ ಆಗ್ಲಿಕ್ಕೆ ಕಾರಣ ಚಿನ್ನಕ್ಕೆ ತುಕ್ಕಿಡಿಯೋದಿಲ್ಲ, ಚಿನ್ನ ಬೆಳ್ಳಿ ಎರಡಕ್ಕೆ ತುಕ್ಕಿಡಿಯೋದಿಲ್ಲ, ಬಾಕಿ ಎಲ್ಲ ಲೋಹಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತುಕ್ಕಿಡಿಯುತ್ತದೆ. ಈ ತರದ ಲೋಹಗಳನ್ನು ಯೂಸ್ ಮಾಡಿಕೊಂಡು ಅವತ್ತು ಇವುಗಳನ್ನೆಲ್ಲ ಯಾವ್ದನ್ನ ನಮ್ಮ ರಸವಿಜ್ಞಾನಿಗಳು ಹಲವಾರು ಇಂಥ ಚಿನ್ನವನ್ನು ಮಾಡಿ ಎಷ್ಟೋ ಶೇಖರಣೆ ಮಾಡಿ ದೇವಸ್ಥಾನಗಳಲ್ಲಿ
ಕೋಟೆಗಳಲ್ಲಿ ಸಂಗ್ರಹಿಸಿಟ್ಟಿದ್ರು. ಅವುಗಳನ್ನೆಲ್ಲ ಹಲವಾರು ಬ್ರಿಟಿಷರ ಪಾಲಾಯಿತು, ಹಲವಾರು ನಮ್ಗೆ ಇನ್ನೂ ಸಿಕ್ಕಿಲ್ಲ, ಇನ್ನೂ ಕೆಲವು ಕಡೆ ಇಟ್ಟ ನಿಧಿ ನಿಕ್ಷೇಪಗಳಲ್ಲಿ ಹಾಗೆ ಉಳಿದೋಗಿದೆ. ಯಾವುದು ನಮಗೆ ಗೊತ್ತಿಲ್ಲ ಎಲ್ಲಿದೆ ಹೇಗಿದೆ. ಅದು ರಸವಿಜ್ಞಾನ ಎಂಬಂಥ ವಿದ್ಯೆಯನ್ನು ನಾವೀಗ ಎಷ್ಟು ನೆಗ್ಲೆಕ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದು ಇದೆಯಾ ಇಲ್ವಾ ಎಂಬುದಾಗಿ. ಇನ್ನೂ ಒಂದು ಕಥೆಯನ್ನು ಹೇಳೋದಾದ್ರೆ, ರಾವಣ ತನ್ನ ವಿಮಾನ ಇರ್ತದೆ ಪುಷ್ಪಕ ವಿಮಾನವನ್ನು ಓಡಿಸುವಾಗ ಅದರಲ್ಲಿ ಆಗ್ತಿದ್ದ ಇಂಧನ ಪಾದರಸ ಅಂತ ಹೇಳ್ತಾರೆ. ಪಾದರಸದಿಂದಲೇ ಆ ವಾಹನ ಅಂದರೆ ಅವನ ಪುಷ್ಪಕ ವಿಮಾನ ಓಡಿಸ್ತಾ ಇದ್ದ. ಅವುಗಳು ಬಿಸಿಲಿನ ಜೊತೆ ಅಂದರೆ ಸೋಲಾರ್ ಜೊತೆ ವರ್ಕ್ ಆಗ್ತಿತ್ತು ಅಂತ ಹೇಳ್ತಾರೆ. ಈ ಥರ ಇರುವಂಥ ಹಲವಾರು ವಿಚಾರಗಳನ್ನು ತಗೊಂಡು ಹೋದ್ರು ಸಹ ಯಾರು ಇವತ್ತು ನಂಬೋದಿಲ್ಲ. ಇದಕ್ಕಾಗಿ ಒಂದು ಸ್ಕೂಲನ್ನು ಓಪನ್ ಮಾಡಿ ಇದ್ರ ಬಗ್ಗೆ ಕಲಿಬೇಕು. ಅದರಲ್ಲಿ ಕೋಲ್ಡ್ ಫ್ಯೂಷನ್, ಹಾಟ್ ಫ್ಯೂಷನ್ ಅಂತ ಬರ್ತದೆ. ಇವುಗಳ ಬಗ್ಗೆ ಎಲ್ಲ ನೆಗ್ಲೆಕ್ಟ್ ಸರ್ಕಾರಗಳು ಗೌರ್ಮೆಂಟ್ಗಳು ನೆಗ್ಲೆಕ್ಟ್ ಮಾಡಿ 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 ಯಾವುದನ್ನು ಇಟ್ಕೊಂಡಿಲ್ಲ. ಯಾಕೆಂದರೆ ಅವುಗಳಿಲ್ಲ. ನಾವು ಈಗ ಭೂಮಿ ಅಡಿಯಿಂದಲೇ ಚಿನ್ನವನ್ನು ತೆಗಿತೇವೆ ಅಥವಾ ಬೆಳ್ಳಿಯನ್ನು ಭೂಮಿ ಅಡಿಯಿಂದಲೇ ತೆಗಿತೇವೆ. ಮೇಲೆ ಇರುವಂಥ ಹಲವಾರು ಲೋಹಗಳಿಂದ ಚಿನ್ನವನ್ನು ಅಥವಾ ಬೆಳ್ಳಿಯನ್ನು ಮಾಡಬಹುದು ಅಂತ ಪ್ರೂಫುಗಳಿದ್ರು, ಗೌರ್ಮೆಂಟ್ ಹತ್ರ ಪ್ರೂಫುಗಳು. ಪಂಡಿತ್ ಕೃಷ್ಣಮಲ್ ಶರ್ಮಾದು ಡೇಟ್ಗಳ ಸಮೇತ ನಾನು ಕೊಟ್ಟಿದ್ದೇನೆ. ನಾನು ಕೊಟ್ಟಿರೋದಲ್ಲ, ಇದೆಲ್ಲ ಇಂಟರ್ನೆಟ್ಟಲ್ಲಿ ಇದ್ದಂಥದ್ದು ಕೆಲವು ಜಾಗಗಳಿಂದ ನಾನು ಸಂಗ್ರಹಿಸಿ ರಸರತ್ನ ಸಮುಚ್ಚಯ ಎಂಬ ಬುಕ್ಕನ್ನು ಬರೆದಂಥ ನಮ್ಮ ಪಂಡಿತರುಗಳಿಂದ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಬರೆದಂಥ ಹಲವಾರು ಬುಕ್ಗಳು ಇವೆ. ಬರೀ ರಸಗಳ ಬಗ್ಗೆ, ನಮ್ಮ ಲೋಹಗಳ ಬಗ್ಗೆ ಯಾವುದು ತಿಳಿಸಿದ್ರು ಯಾರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಮಾಡೋರಿಲ್ಲ. ಈಗ ಯಾವ ಗೌರ್ಮೆಂಟ್ ಆಗಲಿ ಅಥವಾ ಯಾರು ಇಂಟ್ರೆಸ್ಟ್, ಈ ನಾವು ಮಾಡುವಂಥ ರಾಕೆಟ್ ಇರಲಿ, ಅದು ನಾವು ಮಾಡಿದಂಥ ವಿಮಾನಗಳಿರಲಿ, ಈಗ ಓಡುವ ಕಾರುಗಳಿರಲಿ, ಈಗ ಓಡುವ ಬೈಕ್ಗಳಿರಲಿ, ಇವುಗಳಿಗೆಲ್ಲ ಬೇಕಾದಂಥ ಪೆಟ್ರೋಲು ಅವು ಇವುಗಳೆಲ್ಲ ಬೇಕಾಗಿಲ್ಲ. ಪಾದರಸವನ್ನು ಕರೆಕ್ಟಾಗಿ ಯೂಸ್ ಮಾಡಿದರೆ ಪರ್ಮನೆಂಟಾಗಿ ವೆಹಿಕಲ್ಗಳು ನಿರಂತರ ಚಲನಶಕ್ತಿ ವೆಹಿಕಲ್ಗಳಾಗಿ ಅಥವಾ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಎಲ್ಲದಕ್ಕೂ ಆಗ್ತದೆ ಅಂತ ಪಾದರಸದ ಬಗ್ಗೆ ಹೇಳಿದ್ರು. ಆದರೆ ಈ ರಸದ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್. ಕಾಯಿಲೆಗಳೆಲ್ಲ ಚೈನಾದ ಕೆಲವು ರಾಜರುಗಳು ಅವುಗಳನ್ನ ಯೂಸ್ ಮಾಡಿ ಅವುಗಳನ್ನು ತಾವು ದೇಹದೊಳಗಡೆ ತೆಗೆದು ಆಯುರ್ವೇದದ ಪ್ರಕಾರ ದೇಹದೊಳಗೆ ತೆಗೆದು ಹಲವಾರು ವರ್ಷಗಳು ಜೀವಿಸಿದ್ರು ಅಂತ ಆಧುನಿಕ ಯುಗದಲ್ಲೇ ಬರ್ತದೆ. 18ನೇ ಶತಮಾನ 19ನೇ ಶತಮಾನದಲ್ಲಿ ಅವರು ಯೂಸ್ ಮಾಡಿದ್ರು ಅಂತ ಬರ್ತದೆ. ಆದರೆ ನಮ್ಮಲ್ಲಿ ಅವುಗಳ ಬಗ್ಗೆ ಯಾರೂ ಇಲ್ಲ. ನಮ್ಮ ಈ ಪಾರಂಪರಿಕ ವಿದ್ಯೆಯನ್ನು ಯಾರೂ ಯೂಸ್ ಮಾಡೋದಿಲ್ಲ. ಸುಮ್ಮನೆ ಹೇಳ್ತಾರೆ, ನಾವು ಮಾಡ್ತೀವಿ, ನಾವು ಹಂಗಿದ್ದೀವಿ, ನಾವು ನಮಗೆ ಗೊತ್ತಿದೆ, ನಮ್ಮಲ್ಲಿ ಈ ವಿದ್ಯೆ ಇದೆ. ಈ ವಿದ್ಯೆ ಬಗ್ಗೆ ಕಂಡುಹಿಡಿಯಲಿಕ್ಕೆ ಯಾರು ಯಾವ ವಿಜ್ಞಾನಿಗೂ ಸಹ ಟ್ರೈ ಮಾಡ್ತಾ ಇಲ್ಲ. ಇದೊಂದು ವಿದ್ಯೆ ಇದೆ ಅಂತ ಹೇಳಿದ್ರೆ ಹೌದಾ ಇದೆಯಾ ಓಕೆ ಆಯಿತು ನೋಡುವ ಅಂತ ಹೇಳುವರಲ್ಲದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು, ಅದರಿಂದ ನಾವು ಪ್ರಯೋಜನ ಪಡ್ಕೋಬೇಕು. ಅದರಿಂದ ಭಾರತ, ಈಗ ನೀವು ಆಲೋಚನೆ ಮಾಡಿ, ಚಿನ್ನವನ್ನೇನಾದರೂ ಭಾರತದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಯಾವ ರಾಷ್ಟ್ರ, ಅಮೇರಿಕಾ ಅಲ್ಲ, ರಷ್ಯಾ ಅಲ್ಲ, ಚೈನಾ ಅಲ್ಲ, ಯಾವ ರಾಷ್ಟ್ರವು ನಮ್ಮ ಮುಂದುಗಡೆ ನಿಂತ್ಕೊಳ್ಳಿಕ್ಕಾಗಲ್ಲ. ಅಂಥ ವಿದ್ಯೆ ನಮ್ಮ ಕೈಯಲ್ಲಿದೆ, ಅದಕ್ಕಿರೋ ಪುಸ್ತಕಗಳಿವೆ, ಅದಕ್ಕಿರೋ ಎಲ್ಲ ವಸ್ತುಗಳು ನಮ್ಮಲ್ಲಿ ಸಿಗ್ತವೆ. ಆದರೆ ಪ್ರಯತ್ನ ಪಡುವಂಥ ವಿಜ್ಞಾನಿಗಳಿಲ್ಲ, ಪ್ರಯತ್ನ ಪಡುವಂಥ ಯುವಕರಿಲ್ಲ, ಅದರ ಮೇಲೆ ಕೆಲಸ ಮಾಡುವಂಥ ಜನಗಳೂ ಇಲ್ಲ. ಮಾಡಿದರೆ ಅವರನ್ನು ಕಂಡೆಮ್ ಮಾಡಬೇಕು. ಈಗ ನಾನೇ ಈಗ ಈ ರಸವಿಜ್ಞಾನದ ಬಗ್ಗೆ ಬರೆದ್ರೆ ಎಷ್ಟೋ ಜನ ನನಗೆ ಹೇಳೋದೇನು ಗೊತ್ತಿದೆ, ಇದೆಲ್ಲ ಸುಳ್ಳು, ಇವೆಲ್ಲ ಆಗುವ ಕೆಲಸಗಳೆಲ್ಲ ಸುಮ್ಮನೆ ನೀವು ಹೇಳ್ತೀರಿ, ನಿಮ್ಗೆ ಯಾವುದು ಸುಮ್ಮನೆ ಪ್ರಚಾರಕ್ಕೋಸ್ಕರ ಇವುಗಳನ್ನು ನಿಜವಾಗುವಲ್ಲ. ಇಂಥ ಒಂದು ವಿದ್ಯೆಯನ್ನು ಮಾಡಬೇಕು, ಇಂಥ ವಿದ್ಯೆಯನ್ನು ಪ್ರಚಾರ ಮಾಡಬೇಕು. ಭಾರತದಲ್ಲಿ ಎಲ್ಲರೂ ಶ್ರೀಮಂತರಾಗಿರ್ಬೇಕು ಎಂಬ ಆಸೆಯಿಂದ ಇವುಗಳನ್ನೆಲ್ಲ ಪ್ರಚಾರ ಮಾಡ್ತಾ ಇದ್ದೀನಿ. ಅಲ್ಲದೆ ಖಾಲಿ ನನ್ನ ಯಾವುದೋ ನನ್ನ ಯೂಟ್ಯೂಬ್ನಲ್ಲಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ. ಇವುಗಳನ್ನೆಲ್ಲ ಚೆನ್ನಾಗಿ ಕಲಿಬೇಕು, ಇವುಗಳ ಬಗ್ಗೆ ಎಲ್ಲ ತಿಳಿಬೇಕು. ನಿಮಗೆ ಹಲವಾರು ರಸವಿಜ್ಞಾನದ ಬಗ್ಗೆ ಹಲವಾರು ನಾನು ವಿಡಿಯೋಗಳನ್ನು ಹಾಕಿದ್ದೀನಿ, ಅವುಗಳನ್ನೆಲ್ಲ ನೋಡಿ ಅವುಗಳಲ್ಲಿ ಎಲ್ಲ ಕರೆಕ್ಟು ಎಲ್ಲ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ದೇವರ ಅನುಗ್ರಹವೂ ಬೇಕು. ಹಾಗೆ ಹಲವು ಗಿಡಮೂಲಿಕೆಗಳ ಬಗ್ಗೆ ತಿಳಿಸಿದ್ದೀನಿ, ಇನ್ನೂ ಹಲವು ಗಿಡಮೂಲಿಕೆಗಳು, ಇನ್ನೂ ಹಲವು ಮೆಥಡ್ಗಳನ್ನು ತಿಳಿಸ್ತಾ ಹೋಗ್ತೀನಿ. ಬಟ್ ಇದೇ ಥರದ ಒಂದು ಸ್ಕೂಲನ್ನು, ಇದರ ಬಗ್ಗೆ ಈ ರಸವಿಜ್ಞಾನದ ಒಂದು ಸ್ಕೂಲನ್ನು ಈ ಆಧುನಿಕ ಯುಗದಲ್ಲಿ ನಾವೆಲ್ಲರೂ ಅಂತ ನಾವು ಯುವಕರಾಗಲಿ ಅಥವಾ ಇನ್ನು ಬುದ್ಧಿಜೀವಿಗಳಾಗಲಿ ಇವುಗಳನ್ನ ನಾವು ಓಪನ್ ಮಾಡಬೇಕು. ಅದು ಅಟ್ಲೀಸ್ಟ್ ಕರ್ನಾಟಕದಲ್ಲಾದರೂ ಆಗಲಿ ಅಂತ ನನ್ನ ಉದ್ದೇಶ. ನೋಡಿ, ನೀವೆಲ್ಲರೂ ನೀವು ತುಂಬ ಜನಗಳು ನನಗೆ ಸಪೋರ್ಟ್ ಮಾಡಿದಿರಿ ರಸವಿಜ್ಞಾನದ ಬಗ್ಗೆ ಬರೆದೋದಕ್ಕೆ. ಸೊ ಈ ವಿಡಿಯೋ ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ. ನೀವುಗಳು ನನಗೆ ತುಂಬ ದಿವಸದಿಂದ ಹೆಲ್ಪು ಮಾಡಿದಿರಿ, ವಿಷಯಗಳನ್ನು ಕೆಲವರು ನನಗೆ ಫೋನ್ ಮಾಡಿ ವಿಷಯಗಳನ್ನು ಹೇಳ್ತಾರೆ. ಆದರೆ ಇವುಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಕೆಲವರು. ಅಂದರೆ ಮಾಡ್ಬೋದು ಅಂತ ಹೇಳೋದು 100ಕ್ಕೆ 100 ಹಲವಾರು ಜನಗಳು ಮಾಡಿದಂಥದ್ದು ವಿಡಿಯೋಗಳಿವೆ. ಮಾಡಲಿಕ್ಕೆ ಆಗುತ್ತದೆ ಎಂಬುದು ಗೊತ್ತಿದೆ. ಆದರೆ ಗೌರ್ಮೆಂಟ್ ಅಂತ ಸರ್ಕಾರ, ರಾಜ್ಯ ಸರ್ಕಾರವಾಗಲಿ ಅಥವಾ ಬೇರೆ ಸರ್ಕಾರಗಳ ಸೆಂಟ್ರಲ್ ಸರ್ಕಾರಗಳು ಯಾರೂ ಸಹಾಯವನ್ನು ಮಾಡ್ತಾ ಇಲ್ಲ. ಇವುಗಳಿಗೆ ಸಹಾಯವನ್ನು ಮಾಡ್ತಾ ಹೋದಕ್ಕೆ
ಹಲವರಿದ್ದಾರೆ ನಮ್ಮಲ್ಲಿ, ಹಲವು ಹುಡುಗರಿದ್ದಾರೆ ಇವುಗಳನ್ನ ಮಾಡ್ಲಿಕ್ಕೆ ಇಂಟ್ರೆಸ್ಟೆಡ್. ಅವುಗಳಿಗೆ ಕೆಲವು ವಿಚಾರಗಳು ಗೊತ್ತಿಲ್ಲ, ಅವುಗಳ ಪುಸ್ತಕಗಳಿಲ್ಲ, ಕನ್ನಡದಲ್ಲಿ ಕೆಲವು ಬರವಣಿಗೆಗಳಿಲ್ಲ, ಅಥವಾ ಇಂಗ್ಲಿಷ್ ಇದು ಹಿಂದಿಯಲ್ಲಿ ಇಲ್ಲ, ಹೀಗೆ ಹಲವಾರು ಭಾಷೆಗಳಲ್ಲಿ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದರೆ ಪ್ರಯತ್ನ ಪಟ್ಟರೆ ನಮ್ಮಲ್ಲಿ ಹಲವಾರು ವಿಷಯಗಳನ್ನು ಹೇಳ್ತೀನಿ, ಇವುಗಳನ್ನು ಮೆಲ್ಲೆ ಮೆಲ್ಲೆ ಮಾಡಿ 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 ನಾವು ಹೆಚ್ಚಿನವನ್ನು ಪಡ್ಕೋಬೋದು, ಪಡ್ಕೊಂಡು ನಮ್ಮ ದೇಶ ಆಗಲಿ ನಮ್ಮ ರಾಜ್ಯವಾಗಲಿ ಅತ್ಯಂತ ಶ್ರೀಮಂತವಾಗಿರಿಸ್ಬೋದು ಅಂತ ನನಗನ್ನಿಸ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಓದಿ ಯೂಸ್ ಮಾಡಿಕೊಡಿ. ಓಕೆ, ಥ್ಯಾಂಕ್ ಯು.